ಸಿಲೆಬಸ್ ಫಾರ್ ದಿಸ್ ಇಯರ್ 2021, ಇದರಲ್ಲಿ ಬರ್ತಕ್ಕಂಥ ಎಲ್ಲ ಲೆಸನ್ಸ್ಗಳು ಸಹ ನಿಮಗೆ ನೋಟ್ಸ್ಗಳನ್ನು ಮಾಡ್ಕೋಬೋದು. ಅದೇ ರೀತಿ ಇಲ್ಲಿ ಹೇ ಹೀರೋ ಆಗಿರ್ಬೋದು, ಎಕ್ಸ್ಟ್ರೋಡೆಡ್ ಕ್ವೆಶನ್ಸ್ಗಳಾಗಿರ್ಬೋದು, ಸಪ್ಲಿಮೆಂಟರಿ ರೀಡಿಂಗ್ಸ್ಗಳಾಗಿರ್ಬೋದು, ಎಲ್ಲ ರೀತಿ ಎಮ್ ಸಿ ಕ್ಯೂ ಕ್ವೆಶನ್ಸ್ಗಳಾಗಿರ್ಬೋದು, ಸೊ ಅದೇ ರೀತಿ ಎಲ್ಲ ರೀತಿಯಲ್ಲೂ ಬರ್ತಕ್ಕಂತಹ ಪ್ರತಿಯೊಂದನ್ನು ಸಹ ಈ ಒಂದು ವಿಡಿಯೋಸ್ಗಳ ಮೂಲಕ ಅಪ್ಡೇಟ್ ಮಾಡಲಾಗುತ್ತೆ. ಸೊ ಅದರಲ್ಲಿ ಮೊದಲನೇದಾಗಿ ಹೇ ಹೀರೋನಲ್ಲಿ ಬರ್ತಕ್ಕಂಥ 2 ಮಾರ್ಕ್ಸ್ ಕ್ವೆಶನ್ಸ್ಗಳಾಗಿರ್ಬೋದು, ಹಾಗೆ 3 ಮಾರ್ಕ್ಸ್ ಕ್ವೆಶನ್ಸ್ಗಳನ್ನು ಸಹ ಈ ಒಂದು ವಿಡಿಯೋಸ್ಗಳ ಮೂಲಕ ಅಪ್ಡೇಟನ್ನು ಮಾಡಲಾಗ್ತಾಯಿದೆ. ಸೊ ಹಾಗೆ ನೀವೇ ಮಕ್ಕಳೇ ಸೊ ಅಬ್ಸರ್ವ್ ಮಾಡಿ ನಿಮಗೆ ಬೇಕಾಗಿರ್ತಕ್ಕಂಥ ಎಕ್ಸ್ಟ್ರಾ ಟೆಟ್ ಈ ಲೆಸನ್ಸಲ್ಲಿ 3 ಮಾರ್ಕ್ಸ್ ಕ್ವೆಶನ್ಸ್ಗಳನ್ನು ಎಕ್ಸ್ಟ್ರಾಡೆಡ್ ಕ್ವೆಶನ್ಸನ್ನಾಗಿ ಮಾಡ್ತಾ ಬರ್ತಾನೆ. ಸೊ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ನೋಟ್ಸ್ಗಳನ್ನು ಸಹ ಇಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಸೊ ಅದೇ ರೀತಿ ನಿಮಗೆ ಎರಡನೆಯದಾಗಿ ದೇರ್ ಇಸ್ ಗರ್ಲ್ ಬೈ ದ ಟ್ರ್ಯಾಕ್ಸ್ನಲ್ಲಿರ್ತಕ್ಕಂಥ 2 ಮಾರ್ಕ್ಸ್ ಕ್ವೆಶನ್ಸ್ಗಳನ್ನು ಸಹ ಅಪ್ಡೇಟ್ ಮಾಡಲಾಗಿದೆ. ಹಾಗೆ 3 ಮಾರ್ಕ್ಸ್ ಕ್ವೆಶನ್ಸ್ಗಳನ್ನು ಸಹ ನಿಮಗೆ ಬೇಕಾಗಿರ್ತಕ್ಕಂಥದ್ದನ್ನು ಎಕ್ಸಾಮ್ ಅಪ್ಡೇಟನ್ನು ಮಾಡಲಾಗ್ತಾ ಇದೆ. ಸೊ ಮತ್ತು ಎಕ್ಸ್ಟ್ರಾಡೆಡ್ ಕ್ವೆಶನ್ಸ್ಗಳನ್ನು ಸಹ ಅಪ್ಡೇಟ್ ಮಾಡ್ತಾಯಿದೆ. ನೋಡಿ ಮಕ್ಕಳ, ಜಸ್ಟ್ ಸಿ ಅಬ್ಸರ್ವ್ ನೋ ಯು ನೋ ಸಿ ದಟ್ ಸೊ ಆಲ್ ದ ಆಲ್ ಲೆಸನ್ಸ್ ಫಾರ್ ಟು ಇನ್ ದಿಸ್ ದ ಅಬ್ಸರ್ವ್ ಟು ದಿಸ್ ದ ವಿಡಿಯೋಸ್. ಸೊ ನಿಮಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನು ಬೆಲ್ ಬಟನನ್ನು ಒತ್ತಿ ಮತ್ತು ಹಾಲ್ ಅಂತ ಸಬ್ಸ್ಕ್ರೈಬನ್ನು ಕೊಟ್ಟು ಈ ಒಂದು ಚಾನಲನ್ನು ಮುಂದೆ ಇಂಪ್ರೂವ್ ಆಗಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ. ಸೊ ಹಾಗೆಯೇ ನೋಡಿ, ಥರ್ಡ್ ಲೆಸನ್ಸ್ ಆಗಿ ಜೆಂಟಲ್ ಮ್ಯಾನ್ ಆಫ್ ರಯೋ ಇನ್ ಮೀಡಿಯಾದ ಜೋನ್ ಎಸ್ಸಡಿಲೋ ಅನ್ನೋರು 2 ಬರೆದಿದ್ದಾರೆ. ಸೊ ಇದಕ್ಕೆ ಲೆಸನ್ಸ್ಗೆ ಸಂಬಂಧಪಟ್ಟ ಹಾಗೆ 2 ಮಾರ್ಕ್ಸ್ ಕ್ವೆಶನ್ಸನ್ನು ಹೈಲೈಟ್ ಮಾಡಲಾಗ್ತಾಯಿದೆ. ಸೊ ನೆಕ್ಸ್ಟ್ ಒಂದು ಅದೇ ರೀತಿಯಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಇದರಲ್ಲಿ 3 ಮಾರ್ಕ್ಸ್ ಕ್ವೆಶನ್ಸ್ಗಳನ್ನು ಒಂದನ್ನು ಅಪ್ಡೇಟ್ ಮಾಡಲಾಗ್ತದೆ. ಹಾಗೆ ಎಕ್ಸ್ಟ್ರಾ ರೇಟ್ ಕ್ವೆಶನ್ಸು ಸಹ ಅಪ್ಡೇಟನ್ನು ಮಾಡ್ತಾ ಇದ್ದೀವಿ. ಸೊ ನೀವು ನೋಡ್ಬೋದು ಬೇಕಾಗಿರ್ತಕ್ಕಂಥ ಏನು ಎಕ್ಸ್ಟ್ರಾ ಡೇಟ್ ಕ್ವೆಶನ್ಸ್ ಅಂಬೇಡ್ಕರ್ನಲ್ಲಾಗಿರ್ಬೋದು, ಪ್ರತಿ ಒಂದು ಲೆಸನ್ಸಲ್ಲೂ ಸಹ ನಿಮಗೆ ಎಲ್ಲ ರೀತಿಯಲ್ಲಿ ಉಪಯೋಗವಾಗುವ ರೀತಿಯಲ್ಲಿ ನಾವು ಈ ಒಂದು ರೀತಿಯ ಕ್ವೆಶನ್ಸ್ ಪ್ಯಾಟರ್ನ್ಸ್ಗಳನ್ನು ಮಾಡಲಾಗ್ತದೆ. ಸೊ ಅಂಬೇಡ್ಕರ್ ಸಂಬಂಧಪಟ್ಟ ಹಾಗೆ 3 ಮಾರ್ಕ್ಸ್ ಕ್ವೆಶನ್ ಎಕ್ಸ್ಟ್ರಾ ಡೇಟ್ ಕ್ವೆಶನ್ಸ್ಗಳನ್ನು ನಾವು ಹೈಲೈಟ್ ಮಾಡಲಾಗ್ತದೆ. ಸೊ ಹಾಗೆ ನೋಡಿ, ದ ಕನ್ಸರ್ಟ್ ಅನ್ನೋ ಲೆಸನ್ಸನ್ನು ಸಹ ನಾವು ಅಪ್ಡೇಟನ್ನು ಮಾಡ್ತಾ ಇದ್ದೀವಿ. ಸೊ ನಿಮಗೆ ಬೇಕಾದ ಸಂತ ರಾಮೇಶ್ವರ ರಾವ್ ಅವರು ಬರೆದಿರ್ತಕ್ಕಂಥ ದ ಕನ್ಸರ್ಟ್ ಅನ್ನೋ ಲೆಸನ್ಸನ್ನು 2 ಮಾರ್ಕ್ಸ್ ಕ್ವೆಶನ್ಸ್ಗಳನ್ನು ನೀವು ಇಷ್ಟೆಷ್ಟು ಓದಿದ್ರೆ ಸಾಕು, ನಿಮಗೆ ತುಂಬಾ ಸ್ಕೋರ್ಗಳನ್ನು ಮಾಡ್ಬೋದು. ಹಾಗೆಯೇ ಎಕ್ಸ್ಟ್ರಾ ರೇಟ್ ಕ್ವೆಶನ್ಸ್ಗಳನ್ನು ಸಹ ನೋಡಿ, ನಿಮಗೆ ಬೇಕಾಗಿರ್ತಕ್ಕಂಥ 3-3 ಮೆಥಡ್ಸ್ಗಳಲ್ಲಿ ನಿಮಗೆ ಕ್ವೆಶನ್ಸ್ ಆನ್ಸರ್ಗಳನ್ನು ಮಾಡಲಾಗ್ತದೆ ಮಕ್ಕಳ. ಸೊ ಹಾಗೆ ನಿಮಗೆ ಬೇಕಾಗಿರ್ತಕ್ಕಂಥ ಕಲರ್ಸ್ ಆಫ್ ಸೈಲೆನ್ಸ್ ಅಂದರೆ 2020-21 ಇಯರ್ನಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ರೀತಿಯ ಲೆಸನ್ಸ್ಗಳನ್ನು ಸಹ ನಾವು ಹೈಲೈಟನ್ನು ಮಾಡ್ತಾ ಇದ್ದೀವಿ. ಸೊ ಅದನ್ನು ಸಹ ನೀವು ಅಪ್ಡೇಟನ್ನು ಮಾಡಲಾಗ್ತದೆ. ಸೊ ಹಾಗೆ 3 ಮಾರ್ಕ್ಸ್ ಎಕ್ಸ್ಟ್ರಾಕ್ಸ್ಟೆಡ್ ಕ್ವೆಶನ್ಸ್ಗಳು, 2 ಮಾರ್ಕ್ಸ್ ಕ್ವೆಶನ್ಸ್ಗಳು, ಹಾಗೆ ಪ್ರತಿಯೊಂದನ್ನು ಸಹ ನಾವು ಈ ವಿಡಿಯೋಸ್ ಮೂಲಕ ಅಪ್ಡೇಟನ್ನು ಮಾಡಲಾಗ್ತದೆ. ನೋಡಿ ಮಕ್ಕಳ, ನಮ್ಮ ಥಿಯರಿಗೆ ಸಂಬಂಧಪಟ್ಟ ಹಾಗೆ ತಿಳ್ಕೊಂಡಿರ್ತಕ್ಕಂಥ ಗ್ರ್ಯಾಂಡ್ ಮಾಸ್ ಸಮ್ಮರಿ ಕ್ಲೈಮ್ ಸ್ಟೇ. ಸೊ ಈ ಲೆಸನ್ಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಆದಂತಹ ಸಮ್ಮರಿನೂ ಸಹ 3 ಆರ್ 4 ಮಾರ್ಕ್ಸ್ ಕ್ವೆಶನ್ಸನ್ನು ನಾವು ಹೈಲೈಟ್ ಮಾಡಲಾಗ್ತದೆ. ಅದೇ ರೀತಿ 2 ಮಾರ್ಕ್ಸ್ ಕ್ವೆಶನನ್ನು ಇಂಪಾರ್ಟೆಂಟ್ ಅಂತ ಗುರುತಿಸಲಾಗ್ತದೆ. ಹಾಗೆ ಎಕ್ಸ್ಟ್ರಾ ಡೇಟ್ ಕ್ವೆಶನ್ಸನ್ನು ಸಹ ಅಪ್ಡೇಟನ್ನು ಮಾಡ್ತಾ ಇದ್ದೇವೆ. ಸೊ ದ ಕ್ವಾಲಿಟಿ ಆಫ್ ಮರ್ಸಿ ಇನ್ ದಿಸ್ ಪೊಯಮ್ ಇಸ್ ಟು ವೆರಿ ಕಂಟೆಂಟ್ ಆಫ್ ದ ಮೆಮೊರೈಜೇಷನ್. ಇದರೂ ಸಹ ಕ್ವೆಶನ್ ಆ್ಯಂಡ್ ಆನ್ಸರ್ ಪ್ರತಿಯೊಂದನ್ನು ಸಹ ನಾವು ಸಮ್ಮರಿಗೆ ಸಂಬಂಧಪಟ್ಟಾಗೆ ಪ್ರತಿಯೊಂದನ್ನು ಈ ವಿಡಿಯೋಸ್ ಮೂಲಕ ಕ್ವೆಶನ್ ಆ್ಯಂಡ್ ಆನ್ಸರನ್ನು ಅಪ್ಡೇಟನ್ನು ಮಾಡಲಾಗ್ತದೆ. ದ ಸಾಂಗ್ ಆಫ್ ಇಂಡಿಯಾ ಇದನ್ನು ನಾವು 2 ಮಾರ್ಕ್ಸ್ ಕ್ವೆಶನ್, ಹಾಗೆ ಸಮ್ಮರಿ ಮತ್ತು ಪ್ರತಿಯೊಂದು ಎಕ್ಸ್ಟ್ರಾ ಡೇಟ್ ಕ್ವೆಶನ್ಸನ್ನು ಅಪ್ಡೇಟ್ ಮಾಡಲಾಗಿದೆ. ಸೊ ಜಾರ್ಜ್ ಪೊಯಮ್ 2 ಆಗಿರ್ಬೋದು, ಜಾರ್ಜ್ ಪೊಯಮ್ 2ನಲ್ಲಿ 2 ಮಾರ್ಕ್ಸ್ ಕ್ವೆಶನ್ ಸಮ್ಮರಿ ಇದೆಲ್ಲವನ್ನು ಅಪ್ಡೇಟ್ ಮಾಡಿದೆ. ಅದೇ ರೀತಿ ದ ಬ್ಯಾಲೆಡ್ ಆಫ್ ಟೆಂಪೆಸ್ಟ್ ಅನ್ನೋ ಲೆಸನನ್ನು ಸಹ ಇದು ಮಾಡ್ತಾ ಇದ್ದೀವಿ, ಅಪ್ಡೇಟನ್ನು ಮಾಡ್ತಾ ಇದ್ದೀವಿ. ಸೊ ನೌ ವಿ ಆರ್ ದ ಸಿ ಅಬ್ಸರ್ವ್ ಟು ದ ಎವ್ರಿ ಒನ್ ದಟ್ ನೋ ಬ್ಯಾಲೆಡ್ ಆಫ್ ಟೆಂಪೆಸ್ಟ್ ಇನ್ ಕ್ವೆಶನ್ ಫಾರ್ ದ ಆನ್ಸರ್.
ಕ್ವೈಟ್ ಫಾರ್ ಮೆಮೊರೈಸೇಷನ್ ಅಂದರೆ ನಮಗೆ ಕ್ವಾಲಿಟಿ ಆಫ್ ಮರ್ಸಿ ಆಗಿರ್ಬೋದು, ದ ಬ್ಲೈಂಡ್ ಬಾಯ್ ಕ್ವೆಶನ್ಸ್ ಆಗಿರ್ಬೋದು, ಪ್ರತಿ ಒಂದನ್ನು ಸಹ ನಾವು ಇದರಲ್ಲಿ ನೋಡ್ತಾ ಬರ್ತೇವೆ. ಹಾಗೆ ನಾರಾಯಣಪುರ ಇನ್ಸಿಡೆಂಟ್ನಲ್ಲಿ 2 2 ಮಾರ್ಕ್ಸ್ ಕ್ವೆಶನು, ಜಸ್ಟ್ 2 ಮಾರ್ಕ್, ಇಷ್ಟನ್ನು ಕೇವಲ 5 ಓದೋದ್ರಿಂದ 5ರಲ್ಲಿ ನಿಮಗೆ ಒಂದನ್ನು ಕೊಡ್ತಾನೆ. ಹಾಗೆ ಈ ಗ್ರೇಟ್ ಮಾಡ್ರಿ ಎವರಿ ಚಾಸ್ಡ್, ಅದರಲ್ಲಿ 2 ಮಾರ್ಕ್ಸ್ ಅನ್ನೋ ಕ್ವೆಶನನ್ನು ಹೈಲೈಟ್ ಆಗಿ ಮಾಡಲಾಗ್ತಾ ಇದೆ. ಇದರಲ್ಲಿ 5ನ್ನು ಹೋದರೆ ನಿಮಗೆ 1ನ್ನು ಕಂಪಲ್ಸರಿ ಕೊಟ್ಟೇ ಕೊಡ್ತಾನೆ. ಹಾಗೆ ಗ್ರಾಮರ್ಗೆ ಸಂಬಂಧಪಟ್ಟಗೆ ಇನ್ಫೈನಿಟಿವ್ಸ್ದ ಕ್ವೆಶನ್ಸ್ಗಳನ್ನು ಓದಿ, ಹಾಗೆ ಇಫ್ ಕ್ಲಾಸ್ ಅನ್ನೋ ಪದವನ್ನು ನಿಮಗೆ ಬೇಕಾಗಿರ್ತಕ್ಕಂಥ ಪ್ರತಿ ಒಂದು ವಿಚಾರಗಳನ್ನು ನಾವು ಹೈಲೈಟನ್ನು, ವುಡ್ ಆಗಿರ್ಬೋದು ಇಲ್ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಆಕ್ಸಿಲರೀಸ್ ವರ್ಡ್ಸ್ಗಳಂತಲೇ ಕರೀತಾ ಬರ್ತೀವಿ. ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಆನ್ಸರ್ಗಳು ಸಹ ನಿಮಗೆ ಗೊತ್ತಾಗ್ತಾ ಇದೆ. ಸೊ ನೆಕ್ಸ್ಟು ಟೆನ್ಸಸ್ ಆಫ್ ದ ವರ್ಡ್ ಆಗಿರ್ಬೋದು, ಚೂಸ್ ಅಪ್ ಯರ್ ಆಕ್ಸಿಲರೀಸ್ ವರ್ಡ್ಸ್ಗಳಾಗಿರ್ಬೋದು, ಸೂಟೇಬಲ್ ಆಫ್ ದ ಪ್ರಿಪೋಷನ್ಸ್ಗಳಾಗಿರ್ಬೋದು, ಪ್ರತಿ ಒಂದನ್ನು ಸಹ ನಾವು ಈ ಕ್ವೆಶನ್ಸ್ ಆನ್ಸರ್ ಮೂಲಕ ನಾವು ನಿಮಗೆ ತೋರಿಸ್ಕೊಡಾಗುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಲಿಂಕರ್ ಅಂದರೆ ಕಂಜಕ್ಷನ್ಸ್ ವರ್ಡ್ಸ್ಗಳನ್ನು ನೋಡಿ ಎಷ್ಟು ತುಂಬ ಈಸಿ ಮೆಥಡ್ನಲ್ಲಿ ನಾವು ನಿಮಗೆ ಎಷ್ಟು ಸರಳ ವಿಕರಣವಾಗಿ ನಾವು ನಿಮಗೆ ಕ್ವೆಶನ್ ಆ್ಯಂಡ್ ಆನ್ಸರ್ಗಳನ್ನು ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೀವಿ. ಸೊ ಅದೇ ರೀತಿ ಕರೆಕ್ಟೆಡ್ ಆಫ್ ದ ವರ್ಡ್ ಮತ್ತು 1 ಆಫ್ ದ ಸಿಚುಯೇಷನ್ಸ್ ಪ್ರತಿಯೊಂದನ್ನು ನಾವು ನಿಮಗೆ ವೀಡಿಯೋಸ್ ಮೂಲಕ ಕಳಿಸ್ತಾ ಇದ್ದೀವಿ. ಹೋಮಪ್ ಹೋಮ್ ವರ್ಡ್ಸ್ ಆಗಿರ್ಬೋದು, ಹಾಗೆ ವರ್ಬ್ ಆ ಟೆನ್ಸಸ್ ಅದನ್ನು ನಾವು ವರ್ಬ್ಗಳನ್ನು ನಾವು ನಿಮಗೆ ಪ್ರತಿ ಒಂದನ್ನು ಲಿಂಕ್ಗಳ ಮೂಲಕ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಅದೇ ರೀತಿ ಮತ್ತು ಕಲೆಕ್ಟೇಷನ್ಸ್ ಅಂತ ಕೊಲಮೇಷನ್ಸ್ ಅನ್ನೋ ವರ್ಡ್ಗಳನ್ನು 31ಕ್ಕಿಂತ ಹೆಚ್ಚು ವರ್ಡ್ಸ್ಗಳನ್ನು ಮಾಡ್ತೀವಿ 2 ಆರ್ 2, ಸೋ ದಟ್ ಪ್ರತಿಯೊಂದು ವಿಚಾರಗಳನ್ನು ನಾವು ನಿಮಗೆ ಎಲ್ಲ ರೀತಿಯಲ್ಲೂ ಅಪ್ಡೇಟ್ ಮಾಡ್ತೀವಿ. ಮತ್ತು ಸಿಲಬಿಕೇಶನ್ಸ್, 1 ಸಿಲಬಿಕೇಶನ್, 2 ಸಿಲಬಿಕೇಶನ್, 3 ಸಿಲಬಿಕೇಶನ್ ಮತ್ತು ಎಲ್ಲ ರೀತಿಯ ಸಿಲಬಿಕೇಶನ್ಸ್ಗಳನ್ನು ನಾವು ನಿಮಗೆ ಬೇಕಾದ ರೀತಿಯಲ್ಲೇ ನಾವು ಅಪ್ಡೇಟ್. ಲ್ಯಾಂಗ್ವೇಜ್ ಫಂಕ್ಷನ್ ಇದು ತುಂಬ ಈಸಿ ಮೆಥಡ್ನಲ್ಲಿ ಆಪೋಸಿಟ್ ವರ್ಡ್ಗಳಾಗಿರ್ಬೋದು, ಮತ್ತು ಹಾಗೆಯೇ ಪಾರ್ಟ್ ಆಫ್ ಸ್ಪೀಚ್ಗಳನ್ನು ನಿಮಗೆ ಬೇಕಾಗಿದ್ದ ರೀತಿಯಲ್ಲಿ ನಾನು ನಿಮಗೆ ಅಪ್ಡೇಟ್ಗಳನ್ನು ಮಾಡಿಕೊಡ್ತಾ ಇದ್ದೀನಿ. ಅದೇ ರೀತಿ WHS ಕ್ವೆಶನ್ಗಳನ್ನು ಇದನ್ನು ಪ್ರತಿಯೊಂದು ವ್ಯಕ್ತಿಗಳಿಗೆ ಯಾವ ರೀತಿಯಲ್ಲಿ ನಾವು ನಿಮಗೆ ಮಾಡ್ತಕ್ಕಂಥದ್ದು ಅನ್ನೋದನ್ನು ನಾವು ನಿಮಗೆ ಕೆಲವೊಂದು ರೀತಿ ನೀತಿಗಳ ಮೂಲಕ ನಾವು ನಿಮಗೆ ಎಕ್ಸ್ಪ್ಲೇನನ್ನು ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ನಿಮಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಕ್ವೆಶನ್ ಟ್ಯಾಗ್, ಅದೇ ರೀತಿ ಕ್ವೆಶನ್ ಫ್ರೇಮ್ ಆದ ನಂತರ ಕ್ವೆಶನ್ ಟ್ಯಾಗ್ಗಳನ್ನು ನಿಮಗೆ ಬೇಕಾದ ರೀತಿಯಲ್ಲಿ ನಾವು ನಿಮಗೆ ಹೈಲೈಟನ್ನು ಮಾಡ್ತಾ ಇದ್ದೀವಿ. ಹಾಗೆಯೇ ನಿಮಗೆ ಬೇಕಾಗಿದ್ದ ವೀಡಿಯೋಗಳನ್ನು ಇಷ್ಟಪಡುವ ರೀತಿಯಲ್ಲಿ ನಾವು ಗ್ರಾಮರ್ಗಳನ್ನು ನಾನು ನಿಮಗೆ ಅಪ್ಡೇಟ್ ಮಾಡ್ತಿದ್ದೀನಿ. ಚೂಸ್ ದ ಕರೆಕ್ಟ್ ಆಪ್ಷನ್ಸ್, ಪಾಸಿಟಿವ್ ಅಥವಾ ಪಾಸಿಟಿವ್ ಆಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಆಗಿರ್ಬೋದು, ಪ್ರತಿ ಒಂದು ವಿಚಾರಗಳನ್ನು ನಾನು ನಿಮಗೆ ವಿಡಿಯೋ ಮೂಲಕ ಕಳಿಸ್ತೀನಿ. ಡೈರೆಕ್ಟ್ ಇಂಡೈರೆಕ್ಟೆಡ್ ಸ್ಪೀಚ್ಗಳನ್ನು ನಾನು ಸಹ ಇದರಲ್ಲಿ ವಿಡಿಯೋಸ್ ಮೂಲಕ ಅಪ್ಡೇಟನ್ನು ಮಾಡ್ತಾ ಇದ್ದೀನಿ. ಹಾಗೆ ನಿಮಗೆ ಬೇಕಾಗಿದ್ದ ರೀತಿಯಲ್ಲಿ ಕರೆಕ್ಟೆಡ್ ಅಂದರೆ ಚೂಸ್ ಆಫ್ ದ ವರ್ಡ್ ಆರ್ ಕರೆಕ್ಟೆಡ್ ವರ್ಡ್ಸಿಂಗ್ಸ್, ಆಮೇಲೆ ಇಫ್ ಕ್ಲಾಸ್, ಡಿಗ್ರೀಸ್, ಈಗ ನೆಕ್ಸ್ಟ್ ಒಂದು ಬರ್ತಾ ಇದೆ ನೋಡಿ ಇನ್ಫೈನೈಟ್ ಸೆಂಟೆನ್ಸ್ ಆಗಿರ್ಬೋದು, ಹಾಗೆ ಡಿಗ್ರೀಸ್ ಕಂಪೋಸಿಷನ್ಸ್ಗಳಾಗಿರ್ಬೋದು, ಪ್ರತಿ ಒಂದು ವಿಚಾರಗಳಲ್ಲೂ ನಾವು ನಿಮಗೆ ಸರಳೀಕರಣವಾಗಿ ನಾವು ನಿಮಗೆ ವಿಚಾರಣ ನಿಮಗೆ ಕ್ವೆಶನ್ ಪ್ಯಾಟರ್ನ್ಗಳ ಮೂಲಕ ಎಡಿಟಿಂಗ್ಸ್ ಮಾರ್ಕ್ಸ್ ಆರ್ ಎರರ್ ಮಾರ್ಕ್ಸ್ ಎಂಬುದನ್ನು ನಾವು ನಿಮಗೆ ತಿಳಿಸೋ ರೀತಿಯಲ್ಲಿ ನಾವು ನಿಮಗೆ ಎಡಿಟಿಂಗ್ಸನ್ನು ಮಾಡ್ತಾ ಬರ್ತಾ ಇದ್ವಿ. ಅದೇ ರೀತಿ ನಾವು ನಿಮಗೆ ಎಡಿಟಿಂಗ್ಸಿಂಗಲ್ಲೂ ಸಹ ನಿಮಗೆ ತೊಂದರೆಗಳಾಗಬಾರ್ದು ಅಂತಲೇ ನಾವು ಇಷ್ಟೊಂದು ರೀತಿಯಲ್ಲಿ ಮಾಡ್ತಾ ಇದ್ವಿ. ಪ್ರೊಫೈಲ್ಗಳಾಗಿರ್ಬೋದು, ಪ್ರೊಫೈಲ್ ಅಂದರೆ 3 ಮಾರ್ಕ್ಸ್ ಕ್ವೆಶನ್, ಎದರ್ ಇಸ್ ಟು ವೆರಿ ಡೆಡ್ ಈಸಿಲಿ ಫಾರ್ ಹಾರ್ಟ್ ರೈಟಿಂಗ್ ಸಮ್ ಅನ್ ಯುವರ್ ದ ಕಂಟೆಂಟ್ಲಿ ನಾವು ವಿ ಹ್ಯಾವ್ ದ ಸಿ ಅಬ್ಸರ್ವ್ 1 ಪಾರ್ಟ್ ದ ರೀಡಿಂಗ್ ಸೈನ್ ದಟ್. ಸೊ ಅದೇ ರೀತಿಯಲ್ಲಿ ನೀವು ನಿಮಗೆ ಬೇಕಾದ ರೀತಿಯಲ್ಲಿ ಪ್ರೊಫೈಲ್ಸ್ಗಳನ್ನು ಬರೀಬೋದು. ಅದೇ ರೀತಿ ಮಕ್ಕಳ ಪೋಸ್ಟ್ ಡೆವಲಪ್ಮೆಂಟ್ ಆಫ್ ಯರ್ ಸ್ಟೋರೀಸ್ ಬಗ್ಗೆ ನೀವು 3 ಮಾರ್ಕ್ಸ್ ಕ್ವೆಶನನ್ನು ಸರಳೀಕರಣವಾಗಿ ನಾವು ನಿಮಗೆ ಎಷ್ಟು 6 7 ಸ್ಟೋರಿ ಡೆವಲಪ್ಮೆಂಟ್ಸ್ಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಎಸ್ಸೆ ರೈಟಿಂಗ್ಗಳಾಗಿರ್ಬೋದು, ಮೊಬೈಲ್ ಫೋನು, ಯೂಸಿಂಗ್ ಇಂಟರ್ನೆಟ್, ಇಂಪಾರ್ಟೆಂಟ್ ಸ್ಪೋರ್ಟ್ಸ್ ಗೇಮ್, ಎನ್ವೈರನ್ಮೆಂಟ್ಸು, ಸ್ವಚ್ಛ ಭಾರತ ಅಭಿಯಾನ,
ಸೊ ಇದೇ ರೀತಿಯಲ್ಲಿ ನಾವು ನಿಮಗೆ ಲೆಟರ್ ರೈಟ್ಗಳನ್ನು ಬರೆಸ್ತಾ ಇದ್ದೀನಿ ಬರೆಸಿದ್ದೀನಿ ನೋಡಿ ಹಾಗೆ ನೋಡಿ. ಒಂದು ಪರ್ಸ್ನಲ್ ಲೆಟರು, ಎರಡು ಅಫಿಷಿಯಲ್ ಲೆಟರ್ಸ್ಗಳನ್ನು, ಪ್ರತಿಯೊಂದನ್ನು ನಾನು ನಿಮಗೆ ಅಪ್ಡೇಟ್ಗಳನ್ನು ಮಾಡ್ತಾ ಬರೋದ್ರ ಮೂಲಕ ನಿಮಗೆ ಬೇಕಾದ ರೀತಿಯಲ್ಲಿ ಅಪ್ಡೇಟ್ ಆಗ್ತಾ ಇದೆ. ಸೊ ನೋಡಿ ಮಕ್ಕಳ, ನಿಮಗೆ ಬೇಕಾಗಿರ್ತಕ್ಕಂತಹ ಪಿಕ್ಚರ್ ಡಿಸ್ಕ್ರಿಪ್ಷನ್ಸ್ಗಳನ್ನು ಹಾಕಿದ್ದೀನಿ ಮಕ್ಕಳ ಒಂದು ಸಾಲಿನೇ ಒಂದು ಇದನ್ನು ನೋಡಿ. ಈ ಒಂದು ಸ್ಪೋರ್ಟ್ಸ್ ಬಗ್ಗೆ ಮಕ್ಕಳ ಜನರ ಆಟಿಕೆಗಳು ಪ್ರತಿಯೊಂದು ವಿಚಾರಗಳನ್ನು ನಾನು ನಿಮಗೆ ಪ್ರತಿಯೊಂದು ರೀತಿಯಲ್ಲಿ ನಾವು ನಿಮಗೆ ಎಲ್ಲ ರೀತಿಯಲ್ಲೂ ಒಂದು ಅನುಕೂಲವಾಗುವ ರೀತಿಯಲ್ಲಿ ನಾನು ನಿಮಗೆ ಅನುಕೂಲವನ್ನು ಮಾಡಿಕೊಟ್ಟೀನಿ. ಸೊ ಇಷ್ಟನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನಿಮಗೇನಾದರೂ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ಖಂಡಿತ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಾವು ಮುಂದೆ ಆಗ್ತಕ್ಕಂಥ ವಿಡಿಯೋಗಳನ್ನು ಲೈಕನ್ನು ಹೇಳ್ಕೊಡಿ, ಒಂದು ಕಾಮೆಂಟ್ ಮಾಡಿ. ಉತ್ತಮವಾದ ರೀತಿಯಲ್ಲಿ ಇನ್ನಷ್ಟು ಮತ್ತಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಅವಕಾಶಗಳನ್ನು ಮಾಡಿಕೊಡಿ. ಥ್ಯಾಂಕ್ ಯು ವೆರಿ ಮಚ್. ನಾನು ನಿಮ್ಮ ಪ್ರೀತಿಯ ಜಗದೀಶ್, ಇಂಗ್ಲೀಷ್ ಮಾಸ್ಟರ್, ಚನ್ನಪಟ್ಟಣ ತಾಲೂಕು ಚಿಕ್ಕೇನಹಳ್ಳಿ. ಥ್ಯಾಂಕ್ ಯು ವೆರಿ ಮಚ್.